ఓం నమో నమో విఘ్నరాజ, నమో నమో విఘ్నరాజ, నమో నమో విఘ్నరాజ. నమో నమో విఘ్నరాజ, ఓం నమో నమో విఘ్నరాజ, నమో నమో విఘ్నరాజ, ఓం నమో నమో విఘ్నరాజ. సురముని వందిత దేవ వర భక్త జనావన భావ, శివ శంభు పుత్ర నీ కాలా, సురముని వందిత దేవ వర భక్త జనావన భావ, శివ శంభు పుత్ర నీ కావా, ఆది పూజితం అమర వందితం, ఆది పూజితం అమర వందిత. నమో నమో విఘ్నరాజ, ఓం నమో నమో విఘ్నరాజ, నమో నమో విఘ్నరాజ, ఓం నమో నమో. శ్రీ స్నేహజీవి కళామండలికి, సద్గురువుకి, శ్రీకృష్ణ పరమాత్మకి.
ಜನಾರ್ದನ. ವಾಸುದೇವ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ನಾವು ಹಸ್ತಿನಾವತಿಗೆ ಹಿಂದಿರುಗಿದರು. ಆ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ದೃಷ್ಟಿಯು ನಮ್ಮ ಮೇಲೆ ಬಿದ್ದೇ ಇಲ್ಲವಲ್ಲ. ಇರಲಿ, ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಸಾರಿ ಕಾಣುತ್ತೇನೆ. ಪಾಂಡವ ಪಾರ್ಥನ ಬಜಿತು ಮಿತ್ರ ಕರ್ಣ ತೊಟ್ಟಿ ಅನುಪಣವ
ಸ್ವಾಮಿನಿ ರುಕ್ಮಿಣಿ ವನವಾಸ. ಒಂದು ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ಅಲ್ಲದೆ ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹ ಸಹ ನಡೆಯಿತು. ಇನ್ನು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತನಾದ ಧೌಮ್ಯನನ್ನು ದುರ್ಯೋಧನ ಬಳಿಗೆ ಕಳಿಸಿದನು. ಆದರೆ ದುರ್ಯೋಧನನ್ನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ಶ್ರಾಂತಿಯ ದಿನಗಳೆಂದು ಕಳೆದು ಹೋದವೆ. ಗೋಪಿಕಾಮನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊರೆದು ದ್ವಾರಕೆಯ ಈ ಕುಸುಮ ಶಯನದಲ್ಲಿ ಮಲಗಿ ಅರೆ ಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲವೇ? ಪ್ರಿಯತಮೇ, ಲೋಕಸೇವೆಯ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ದಿನಗಳು ಕೊನೆಗೊಂಡವು.
ಅದಕ್ಕಾಗಿ ನಾನು ಚಿಂತಿಸುತ್ತೆ ಪ್ರೇಯಸಿ. ಪ್ರಾಣೇಶ್ವರ, ಹಾಗಾದ್ರೆ ಈ ಪ್ರಶಾಂತವಾದ ಮುಖ ಭಂಗಿ ಆದ್ರೂ ಏಕೆ? ಯುದ್ಧವೆಂದರೆ ವೀರ ಹೃದಯವು ನರ್ತಿಸುವುದು ಸಹಜ. ಏಳು ವಾಸುದೇವ, ಶಿಶುಪಾಲಾದಿ ದಾನವರು ಸಂವರಿಸಿದ ಆ ನಿನ್ನ ರಕ್ತದ ಚಕ್ರದ ಋಷಿಯು ಪುನಃ ಜಾಗೃತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿದರು ಅದರ ತೀಕ್ಷ್ಣದಾರಿಗೆ ಆಸ್ತಿಯಾಗಲಿ. ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು, ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಸಹ ಮಾಡುವೆ. ಪ್ರೇಯಸಿ ಪ್ರಾಣೇಶ್ವರ, ಈ ಶಯನಾಗಾರದ ಹೊಸ್ತಿಲನ್ನು ದಾಟದಿರಲು ನಿಮಗೊಂದು ಅನುಕೂಲವಾದ ಕಾರಣವೇ ಎದುರುತಂತಾಯಿತು. ಈಗ ತಿಳಿದನು ನಿಮ್ಮ ರಾಜನೀತಿ ಕೌಶಲ್ಯವನ್ನು. ಆದರೆ ಇದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗದಿಂದ ಪ್ರವೇಶಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಡೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡಿದರು. ಕಂಸ ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತನಾಡಿಸದೆ ಬೆಳೆದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಆದರೆ ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ ಚದುರಂಗದ ಕಾಳದಂತೆ ಸರ್ಪಾಂತ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿಯಿದ್ದು ಜನರೀಗ ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಹರಿಸುವೆನು. ಮಾನವನ ಆತ್ಮಶಕ್ತಿ ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವನ್ನು ಏರಬಲ್ಲದೆಂಬುದನ್ನು ಜಗತ್ತಿಗೆ ತಿಳಿಸುವೆನು. ಸತ್ಯದ ಚಿರಪ್ರಕಾಶದಿಂದ ಜಗತ್ತನ್ನು ಬೆಳಗಿಸುವೆನು. ರುಕ್ಮಿಣಿ, ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲೂ ಸಹ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನೇ ನೋಡುವೆಯಂತೆ.
ವಿಷವಾದರೂ ಏನು ಸ್ವಾಮಿ? ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸಬೇಕೆಂಬುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತಕ್ಕೆ ಕಾಲಿಟ್ಟೆನಾದರೂ ನನ್ನ ಕನಸು ಕನಸಾಗಿಯೇ ಉಳಿದಿರುವುದು. ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಹರಿಸಿದಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ನಾನೇ ತಿಳಿದೆ. ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸಿದನು.
ನೀನು ನಡೆ ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತದ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ.
ಪರಮಾತ್ಮರು ನಿದ್ರಿಸುತ್ತಿರೋರು. ನಾನು ಶ್ರಮಕಾಲ ಈ ಪೀಠದಲ್ಲಿ ಕುಳಿತುಕೊಂಡು ವಿಶ್ರಮಿಸಿಕೊಳ್ಳುತ್ತೇನೆ. ಏನೀ ಭವ್ಯ ಭವನದ ಶೃಂಗಾರ ವೈಭವ? ಮಾಧವನರ ಮನೆಯು ಮನಕ್ಕೆ ಮೋದಗೊಳ್ಳಿದಕ್ಕೆ ದಾಟಿ ಕಾಣೆ ನಮ್ಮ ಫಲೆ 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 ಹಬ್ಬ. ಮಾಧವನರ ಮನೆಯು ಮನಕ್ಕೆ ಮೋದಗೊಳ್ಳಿದಕ್ಕೆ ದಾಟಿ ಕಾಣೆ ನಮ್ಮ ಫಲೆ ಫಲೆ ಫಲೆ. ಕೃಷ್ಣನ ರಸಿಕತನವನ್ನೇ ಓಲುತ್ತಿರುವುದು ಭವನವು,
ಏನೇ ಈ ಜೀವಂತ ಬಳ್ಳಿಯಂತೆ ಬಳುಕುತ್ತಿರುವ ಈ ನಡು, ನಕ್ಷತ್ರಗಳಂತೆ ಒಳೆಯುತ್ತಿರುವ ಈ ನಯನಗಳು, ಸಂಪಿಗೆಯ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮುದ್ದಿಸುವಂತಹ ಮಂದಾಸ, ಇಂಥ ಸುಂದರ ಶಿಲೋ ಬಾಲತೆಯನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪಳೆ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಗುರುವಂಶ ಕುಲ ತಿಲಕ ಕೌರವೇಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಗುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ದೀರ ಪ್ರಚಂಡ ಕೌರವ ರಣರಂಗ ದೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ನಂದನ ಸ್ವಾಗತ ಪೈಯ ದುರ್ಯೋಧನ ಸ್ವಾಗತ ಪೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಕರದಳು ಗದಯಂ ಪಿಡಿದಿರ ವೀರ ವೀರ ಮದಿಸಿದ ಹುಲಿಯಾಕಾರ ಕದೆಯಳು ಗದೆಯಂ ಪಿಡಿದಿದ ವೀರ ದರೀರದಿ ಮದಿಸಿದ ಹುಲಿಯಾಕಾರ ಕುರಿಮೀಸೆಯ ದೊರೆ ಈ ಸರದಾರ
ಸರದಾರ ನಡೆಯುವ ಭಂಗಿಯೋ ನೀ ಸರದಾರ ನಡೆಯುವ ಭಂಗಿಯೋ ನೀ ಸರದಾರ ನಡೆಯುವ ನಡೆಯುವ ಭಂಗಿಯೋ ನೀ ಸರದಾರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಇದೇ ನೋಶ್ಚರ್ಯ ಎಲ್ಲವೂ ಕನಸಿನಂತೆ ಕಾಣುತ್ತಿರುವುದಲ್ಲ ಮರೆಸಿದ್ದನು ಇದೆಲ್ಲವೂ ಕೃಷ್ಣನ ಮಾಯೆ ಕೃಷ್ಣ ಈ ನಿನ್ನ ಮೋಯ ಶೀಣಾಗಾರವನ್ನು ಕೊಂಡು ಬೆರಗಾಗುವನಲ್ಲ ಈ ಛಲತಂಕ ಮಲ್ಲ ಇವನಾರು ಚಜಾಗರ ಪೃಥ್ವಿಯನ್ನು ಏಕಕಾಲದಲ್ಲಿ ಶೋಚನ ಮಾಡಬಲ್ಲ ವಸುಂಧರೆಯ ಕುವರ ಗಾಂಧೋರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ಧ್ವರೇಣ ಹಸ್ತಿನಾವತಿಯ ಮಣಿಮುಕುಟ ಚಂದ್ರಕುಲ ಚಕ್ರೇಶ್ವರನಾದ ಈ ನನ್ನ ಭವನಕ್ಕಿಂತಲೂ ಸಾಮಾನ್ಯ ಗೋಪಾಲಕನಾದ ಈ ನಿನ್ನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಅದೆಂದಿಗೂ ಸಾಧ್ಯವಿಲ್ಲ ಅಂತೂ ನನ್ನ ಸೋದರ ಮಾವ ಶಕುನಿಯ ಮಾತಿಗೆ ನಿರ್ಬಂಧಿತನಾಗಿ ದಾಯಾದಿಗಳ ಕಣ್ತಪ್ಪಿಸಿ ದ್ವಾರಕೆಯನ್ನು ಬಂದು ಸೇರಿದ್ದಾಯಿತು ನನ್ನ ಭಾಗ್ಯೋದಯವು ಹೇಗಿರುವುದೋ ನೋಡುವೆನು ಯಾರದು ಓಹೋ ಕೃಷ್ಣನ ಪರಮ ಭಕ್ತ ಸಾಧ್ಯಕಿ ಸಾಧ್ಯಕಿ ಎಲ್ಲಿ ನಿಮ್ಮ ಕೃಷ್ಣನು ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು ಕುರುರಾಜ ಏನು ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೇ ನಾನು ದಾವ್ಯಾದಿಯನ್ನು ಕಣ್ತಪ್ಪಿಸಿ ಬಲ್ಲು ರಹಸ್ಯವಾಗಿ ಇಲ್ಲಿಗೆ ಬಂದು ಸೇರಿದರು ಈತ ನಿದ್ರೆ ಇನ್ನೂ ಮುಗಿದಿಲ್ಲವೇ ಎಂತ ನಿಶ್ಚಿಂತ ಪುರುಷನಯ್ಯ ಇವ ರಾಜ್ಯ ಕೋಶಾದಿ ಸಕಲೈಶ್ವರ್ಯಗಳನ್ನು ತನ್ನಣ್ಣನಾದ ಬಲಪುತ್ರನಿಗೆ ಒಪ್ಪಿಸಿ ಈತನು ಮಾತ್ರ ಸುಖದಲ್ಪದಲ್ಲಿ ಲೀನನಾಗಿರುವನು ಇರಲಿ ಸಾತ್ಯಕಿ ನಿನ್ನಲ್ಲಿ ಒಂದು ಮಾತು ಅದೇನು ಹೇಳು ಕುರು ರಾಜ ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿರುವುದು ಅದರಲ್ಲಿ ನೀವುಗಳು ನನ್ನ ಪಕ್ಷ ವಹಿಸಬೇಕು ತಿಳಿಯಿತೆ ಈ ಪ್ರಶ್ನೆಗೆ ಉತ್ತರಿಸಲು ನಾವು ಸ್ವತಂತ್ರರಲ್ಲ ಕುರುರಾಜ ಏಕೆ ಸಾಧ್ಯಕಿ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರು ನಾವು ಅಲ್ಲೇ ಇರುವ ಸರಿಯಾದ ಮಾತು ಸಾಧ್ಯಕಿ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೀ ಆದರೆ ಇಡೀ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತಲ್ಲವೇ ಸಂಧ್ಯಾ ಏಕೆ ಗುರುರಾಜ ಶ್ರೀಕೃಷ್ಣ ಪರಮಾತ್ಮರು ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಮಂಡಿಸಿ ಕುಲಲಾಮನು ಅರ್ಧಜನ ಪರಿಪಾಲಕನೂ ಆಗಿ ವಿಭವಿಖ್ಯಾತಿಗಳಿಂದ ಸದಾವರ್ತಿಯಿಂದ ರಾಜ್ಯಪಾಲ ಮಾಡುತ್ತಿರುವ ಚಕ್ರವರ್ತಿಯಾದ ನಾನು ಗೋಪಾಲನ ಪಥತಲದಲ್ಲಿ ಅಸಂಭವ ಅಪಮಾನ ನನಗೆ ಯೋಗ್ಯವಾದ ಪೀಠ ಮಾಧವ
ದ್ವಾರಕಿಯಲ್ಲಿ ಇದೆಂತ ವಿಳಂಬನೆ ಪಾರ್ಥ? ವಿಳಂಬನೆ ಇಲ್ಲ ಸಾತ್ಯಕಿ, ಇದು ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಹೇಗೆ? ಕೌರವರು ನಮ್ಮ ಆತ್ಮೀಯರಲ್ಲವೇ. ಶ್ರೀಕೃಷ್ಣ ಪರಮಾತ್ಮನ ಹವಯ ಅಸ್ತವು ಅವರಿಗೆ ದೊರಕಿದರು, ನಮಗೆ ಸಂತೋಷದ ವಿಷಯವೇ. ನಾನು ನನ್ನ ನಾಲ್ವರು ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ಸುಯೋಧನ, ನನ್ನನ್ನು ನೋಡಿ ನಿನಗಿಷ್ಟೊಂದು ಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಿಡುತ್ತದೆ ನಾನು ಹೊರಟೆನ. ಆದರೆ ನನ್ನ ಸದೈವ ಫಲ ನಿನಗಿಂತಲೂ ಮುಂಚಿತವಾಗಿ ಬಂದು ಸೇರಿ. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ನಂತರ ಹೋದರೇನು? ಅವರವರ ಭಾವಾನುಸಾರದ ಫಲವು ಅವರಿಗೆ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾಲ್ಕಾರು ಕಡೆ ತಿರುಗಿದರೆ ತಾನೇ ಹಲವು ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ಸುಯೋಧನ, ನಾನಿಲ್ಲಿಗೆ ಬಂದಿರುವುದು ಈ ಮಹಿಮಾ ಮೂರ್ತಿಯ ಪದದಳದಲ್ಲಿ ಕುಳಿತು ನಾಲ್ಕಾರು ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ಆದರೆ ಈ ಸಾರಿ ನಿಮ್ಮ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದನು ಪಾರ್ಥ. ಸುಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ. ಇವನ ಮುಖಕ್ಕೆ ಅರಮನೆ ಎಂದು ಬೇರೆ ಕೇಳಿ ರತ್ನ ಖಚಿತವಾದ ರಾಜಮುಕುಟವನ್ನು ಧರಿಸಬೇಕೆಂಬ ತುಚ್ಛಾಕ್ಷಿ ತನ್ನನ್ನು ಇಲ್ಲಿಯ ತನಕ ಸೆಳೆದು ತಂದಿರಬೇಕು. ವೃಥ ದಣಿದು ಬಂದಿರೋ ಪಾರ್ಥ, ನೋಡಲೇಬೇಕು ನಿನ್ನ ಚತುರತೆಯನ್ನು. ಹೇ ಜನಾರ್ದನ, ಸಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವತ ಜಾಗೃತನಾಗಿ ಶೀಘ್ರದಿಂದ ಜಾಗೃತ
ಜನಾರ್ದನ. ವಾಸುದೇವ ಜಾಗರೂಕನಾಗು, ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಲ್ಲಿ ಬಳಲುತ್ತಿರುವ ನಮ್ಮನ್ನು ಬೆಳಗಿನೆಡೆಗೆ ಕರೆದುಕೊಂಡು ಹೋಗು. ಏಳು ಚಕ್ರಪಾಣಿ, ಈ ಮೂರು ಲೋಕದ ಮಂಗಳವು ನಿನ್ನಲ್ಲೇ ಅಡಗಿದೆ. ಪರಮಾತ್ಮ, ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ, ಅದುವೇ ಮಹಾಪ್ರಸಾದ. ಯಾರು? ನೌನ್ ಕುರುಚಕ್ರೇಶ್ವರ. ಭಾವ ಗೌರವೇಶ್ವರ, ಸೌಖ್ಯವೇ, ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಚಕ್ರವರ್ತಿಗಳಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತು. ಭಾವ ಕೃಷ್ಣ, ನಿದ್ರೆ ಮಾಡುವರನ್ನು ಎಚ್ಚರಿಸಬಹುದು, ಆದರೆ ನಿದ್ರೋವೇಶದವರಿಗೆ ಎಚ್ಚರಿಸಲು ಸಾಧ್ಯವೇ? ನಾನು ಇಲ್ಲಿಗೆ ಬಂದು ಬಹಳವತ್ತಾದರೂ ಎಚ್ಚರಗೊಳ್ಳದೆ ಸುಮ್ಮನಿದ್ದ ನೀನು ಈ ನಿನ್ನ ಪ್ರಾಣಮಿತ್ರ ಪಾರ್ಥನು ಬಂದ ಕ್ಷಣ ಎದ್ದು ಕುಳಿತು ನಿನ್ನ ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀವೀರ್ವರು ಬಂದದ್ದನ್ನು ನಾನು ಗಮನಿಸಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ವಿಶ್ವ ಕೋಟಿಯ ದಾನವದಂಸದ ನಂತರ ತನ್ನ ಸುದರ್ಶನ ಚಕ್ರಕ್ಕೆ ಸಾಮರ್ಥ್ಯವನ್ನು ತೋರಲು ಇದೊಂದು ಅವಕಾಶ. ಕಾಡಿಗಿಚ್ಚಂತೆ ಗುರು ಪಾಂಡವರು ಸಿದ್ಧವಾಗಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆನು. ಪಾರ್ಥ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿರುವೆಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಭಾವ ವಾಸುದೇವ, ಗುರುಪಾಂಡವರಿಗೆ ಸಮರವೇ? ಹೌದು ವಾಸುದೇವ. ನನ್ನ ಮಾತನ್ನು ರಾಜ್ಯ ಗತ್ತುಗೆಯ ಮಹದಾಶಿಂದ ಯುದ್ಧದ ಹಮಲೇರು. ಭಾವ ರಾಜ್ಯ ಗತ್ತುಗೆಯ ಮಹದಾಶಿಂದ ಯುದ್ಧದ ಹಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು ಕುರುಪಾಂಡವರೆಂದರಿದೆಯ. ಇಲ್ಲ ಧರಣಿ ಆದಿಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ಆರು ಮುತ್ತೈದೆಯರು ಮಾಂಗಲ್ಯಗಳ ಕಿತ್ತೆಸೆದು
ರಕ್ತದ ಮಡಿಂದ ಹುಡುಕಾಡ ತೊಡಗುವರು ತಮ್ಮ ಪತಿ ಪುತ್ರರ ಶವಗಳು ರಕ್ತದ ಮಡಿವಿನೋಡು ಕಾಡ ತೊಡಗುವರು ತಮ್ಮ ಪತಿ ಪುತ್ರರ ಶವಗಳು ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜ ರಾಳಿದ ಈ ನೆಲವು ಯಾರಲಿ ತಿರವಾಗುಳಿಯುವುದು ಯಾರಲಿ ತಿರವಾಗುಳಿಯುವುದು ಸಮಾಗಮವನ್ನು ಬಯಸುವಳು, ಯಾರಲ್ಲಿ ಸ್ಥಿರವಾಗಿ ನಿಲ್ಲುವಳು, ಕೇವಲ ನೆಲದಾಸಗೋಸ್ಕರವಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಭಾವ. ರಾಜನೀತಿ ಧರ್ಮ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಈ ಚಕ್ರವರ್ತಿಗುಂಟು. ನಿನ್ನ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸಿ. ಅರ್ಜುನ ಪರಮಾತ್ಮ ಕೇಳಿದೆಯಾ ನಿಮ್ಮಣ್ಣನ ಆಡ್ತಿರುವ ಮಾತುಗಳನ್ನ? ನನಗೊಂದು ತಿಳಿಯಿತು ದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾ ದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತಾದ್ದರಿಂದ ಮೊದಲು ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ವಾಸುದೇವ
ವೀರನು ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದು ನನ್ನ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ತಡಬೇಕೆ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಾದ್ದರಿಂದ ತನಗೆ ಬೇಕಾದ್ದನ್ನು ಕೇಳಿ ಪರಿಯುವ ಅಧಿಕಾರವು ಮೊದಲು ಆತನಿಗಿರುವುದು. ವಾಸುದೇವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಸಹಾಯ ಮಾಡುವ ಇಚ್ಛೆ ಇದ್ದರೆ ಈ ಗೂಂಡಾಡಿಗೆ ಮಾತುಗಳೇತಕ್ಕೂ ಮಾಧವ. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವಾಕ್ಷೋಹಿಣಿ ಸೈನ್ಯವೇ ಒಂದು ಕಡೆ, ಯುದ್ಧಭೀಮಕನು ನಿರಸ್ತ್ರನು ಆದ ನಾನುವರುವನೇ ಮತ್ತೊಂದು ಕಡೆ. ಅರ್ಜುನ, ಇವೆರಡೂ ನನಗಾವುದು ಬೇಕು. ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುತ್ತೇನೆ. ಯುದ್ಧ ಮಾಡುವಂತಿಲ್ಲ, ಆಯುಧಗಳನ್ನೇ ಇರುವಂತಿಲ್ಲ. ನಿರಸ್ತ್ರನು ನಿರಾಯುಧನಾದ ಏಕನೆಂದೇನು ಪ್ರಯೋಜನ? ಕೃಷ್ಣ, ಪಾಂಡವರ ರಕ್ಷಣೆ ಮಾಡುವುದನ್ನು ನೀನೇ ವಹಿಸಿಕೊ. ಗುರುದೇವ ಸಹಿತವಾದ ನಿನ್ನ ಒಂದು ಚೂಡಿ ಸೈನ್ಯವೇ ನನಗಿರಲಿ. ಭಲೇ ಭಲೇ ದುರ್ಯೋಧನ, ನಿನ್ನ ಶೌರ್ಯ ಸಾಮರ್ಥ್ಯಕ್ಕೆ ತಕ್ಕದನ್ನೇ ಕೇಳಿಕೊಂಡ್ರವೆ. ಅರೇ ಯಾದವ ಸೈನ್ಯಕ್ಕೆ ಹಾಗೆ ನಾಪಿಸಿದನು. ಎಚ್ಚರಿಸುವ ಈ ನಿನ್ನ ಕಂಚನ್ನೆಯ ಕಪಟ ಮೋಸವನ್ನು ಆ ನಡೆಯದವನೆಂದು ಭಾವಿಸಿದೆಯ ಕೃಷ್ಣ? ಕಂಚನ್ನೆಯ ಕಪಟ ಮೋಸ ಕೃಷ್ಣ, ಕಂಚನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ. ಮಾಡಿದ ಪ್ರತಿಜ್ಞೆಯನ್ನು ಕೊಟ್ಟ ಮಾತನ್ನು ಎಂದಾದರೂ ಮರೆಯಲಾದೀತೆ? ಅದು ನಿನ್ನ ವಿಚಾರದಲ್ಲಿ ಒಳ ಸಂಚು ಫಲಿಸಿ ತಿಂದು ಯಜ್ಞ ಬೇಡವೋ ಗೋಪಾಲ, ಮುಂದೆ ಸಂಧಿಸೋಣ. ಅದು ಮುಂದೆ ತಾನೇ ತಿಳಿಯುವುದು. ನಡೆಯ ಭಾವ ಸೈನ್ಯಕ್ಕೆ ಆಜ್ಞಾಪಿಸುವೆನು. ಸ್ವಚ್ಛ ಮಾತುಗಳನ್ನಾಡಿ ಪ್ರಯೋಜನವಿಲ್ಲ ಕೃಷ್ಣ, ಸ್ವಚ್ಛ ನುಡಿಗಳಿಂದ ಹೇಳುತ್ತಿರುವೆನು. ಈಗಲೀಗ ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಆರ್ಯವರ್ತದ ಯೋಗಿ ಶ್ರೇಷ್ಠನು ಆದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದ ಮೇಲೆ ನಮಗೆ ಜಯವು ಒಲಿದಂತೆಯೇ ಸರಿ. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ,
ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟರು. ಅರಿತವಾದ ಕಟಿಗವನ್ನು ಬಿಸಿಟ್ಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದೆ ರಣದುರಂಗನಾಗಿ ಮೆರೆಯುವ ಭದರಾಮ ಸಹಿತ ಯಾದವ ಅಕ್ಷೋಣಿ ಸೇನನ್ನು ಕೇಳಿಕೊಳ್ಳದೆ ಬರಿಗೈಲಿರುವ ನನ್ನ ನಂಬಿ ಕೆಟ್ಟೆಯಲ್ಲೂ ಮರಳೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು, ನಿನ್ನನ್ನು ಹೊಂದಿದ ದೇವ. ಈಗಿನ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪದಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸಿ ನನಗೊಂದು ಗತಿಯನ್ನು ತೋರಿಸು. ಈ ನಿನ್ನ ವರದ ಹಸ್ತಗಳು ನನ್ನ ರಥಾಸ್ವಗಳ ಕಡಿವಾಣಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವೂ ನಲಿಯುವುದನ್ನು, ನೀತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಪರಮಾತ್ಮ ವಿಜಯ ನಿನ್ನ ಶೌರ್ಯ ವಿಜಯ ನಿನ್ನ ಶೌರ್ಯ ನಿಂತುಳಿಗ ವಾತ್ಸಲ್ಯ ನುಡಿ ನುಡಿದ ನುಡಿಯ ಹರಿಯನೇ ನಿನ್ನ ವೀರ ಪ್ರತಾಪವನ್ನು ಸಾಧಿಸು ಸಾಮರ್ಥ್ಯದಿ ಸಮರವ ವಿಜಯ ಮಹಿಮೆಯನ್ನು ನಲ್ಲ ನೀರು ಕಂಡಿ ಪಾರ್ಥ. ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಬೇಕೆ ದೇವ? ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ
ಆಜ್ಞೆ ಮಾಧವ.